ಟಿವಿಲವೆನ್ ಕನ್ನಡ ಸದಾ ನಿಮ್ಮೊಂದಿಗೆ. ಬೀಬಲ್ ಅಟ್ ಬೀಬಲ್ ಡಾಟ್ ಕಾಮ್ ಅಂತಕ್ಕಂಥ ಮೇಲ್ ಐ ಡಿನಿಂದ ಮೆಸೇಜ್ ಬಂದಿದೆ. ಸುಮಾರು 15 ಶಾಲೆಗಳನ್ನು ಬೆಂಗಳೂರಿನಲ್ಲಿ ಬಾಂಬ್ ಇಟ್ಟಿದ್ದೇವೆ, ನಿಮ್ಮನ್ನು ಮಕ್ಕಳನ್ನು ಎಲ್ಲ ಕೊಲ್ತೇವೆ ಹಾಗೆ ಅಂತೇಳಿ ಅವರು ಕಳಿಸಿದ್ದಾರೆ. ಇದನ್ನು ನಾವು ಈಗ ಭಾಳ ಗಂಭೀರವಾಗಿ ವೆರಿಫೈ ಮಾಡ್ತಾ ಇದ್ದೀವಿ. ಎಲ್ಲಿಂದ ಈ ಮೇಲ್ ಬಂದಿದೆ ಅಂತೇಳಿ, ಅದಕ್ಕೆ ಮೂಲ ಎಲ್ಲಿಂದ ಅಂತೇಳಿ ವೆರಿಫೈ ಮಾಡ್ತಾ ಇದ್ದೀವಿ. ಈ ಮಧ್ಯೆ ಈಗಾಗಲೇ ಕಮಿಷನರ್ಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ನಾನು ತಿಳಿಸಿದ್ದೇನೆ. ಎಲ್ಲ ಶಾಲೆಗಳನ್ನು ಈಗ ವೆರಿಫೈ ಮಾಡ್ತಾ ಇದ್ದಾರೆ, ಅಲ್ಲಿ ಬಾಂಬ್ ಹೋಗ್ಸ್ ಇದೆಯಾ ಅಥವಾ ನಿಜವಾಗಿ ಬಾಂಬ್ ಒಂದು ವೇಳೆ ಇದ್ದರೆ ಅದನ್ನು ಏನು ಮಾಡ್ಬೇಕಾಗಿ ಇದೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಯಾವ ಶಾಲೆಯಲ್ಲೂ ಕೂಡ ಇರೋದಿಲ್ಲ ಅಂತೇಳಿ ನಾನು ಬಯಸ್ತೀನಿ. ಯಾವ ಉಗ್ರ ಸಂಘಟನೆ ಮಾಡಿದೆ, ಯಾರು ಮಾಡಿದ್ದಾರೆ, ಇದನ್ನೆಲ್ಲ ವೆರಿಫೈ ಮಾಡ್ತೇವೆ. ಮಾಡಿ ಏನು ಭಾರತದಲ್ಲಿ ಅವರು ಇಲ್ಲಿ ಇದ್ದರೆ ಅವ್ರನ್ನ ನಾವು ಯಾವ ರೀತಿ ಕ್ರಮ ಮಾಡಬೇಕು ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೇಳಬೇಕಾಗ್ತದೆ. ಇದೆಲ್ಲವನ್ನು ಕೂಡ ವೆರಿಫೈ ಮಾಡ್ತೇವೆ. ಇಂಡಿಯನ್ ಮುಜಾಹಿದ್ ಸಂಘಟನೆ ಯಾರು ಅಂತ ಹೇಳಕ್ಕೆ ಬರೋದಿಲ್ಲ, ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳಕ್ಕೆ ಬರೋದಿಲ್ಲ. ನಮಗೆ ಎಲ್ಲ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ನಾವು ನಮಗೆ ಬಂದಿರೋ ಇದರ ಪ್ರಕಾರ ಅವರ ಅದೇ ಮೇಲ್ ಐ ಡಿ ಹೇಳಿದ್ನಲ್ಲ ನಾನು, ಕರಿಜೈಡ್ಸ್ ಅಟ್ ಬೀಬಲ್ ಡಾಟ್ ಕಾಮ್ ಅಂತ, ಅಲ್ಲಿನ ಅದರ ಆ ಮೇಲ್ ಐ ಡಿ ಅದು ಬಂದಿದೆ. ವೆರಿಫೈ ಮಾಡ್ತಾ ಇದ್ದಾರೆ ಮತಾಂತರ ಆಗಿ ಅನ್ನೋ ರೀತಿ ಅದೆಲ್ಲ ಸಂದೇಶಗಳು ಕೊಟ್ಟಿದ್ದಾರೆ. ಅವರು ಸಂದೇಶಗಳು ಕೊಟ್ಟಿದ್ದಾರೆ, ಮತಾಂತರ ಆಗಬೇಕು, ಇಲ್ಲದೆ ಇದ್ರೆ ನಿಮಗೆ ಬಿಡೋದಿಲ್ಲ ನಾವು ಹಾಗೆ ಹೀಗೆ ಅಂತೆಲ್ಲ ಕೆಲವೆಲ್ಲ ಮತಾಂತರದ ವಿಚಾರದಲ್ಲಿ ಕೆಲವೆಲ್ಲ ಮಾತಾಡಿದ್ದಾರೆ. ಅದರಲ್ಲಿ ಎಲ್ಲ ವೆರಿಫೈ ಮಾಡ್ತೀವಿ. ಮತ್ತೆ ಆಕ್ಟಿವ್ ಆಗಿದೆಯಾ ಹಿಂದೆಲ್ಲ ಬಾಂಬು ಅಲ್ಲ, ಈ ಲಾಸ್ಟ್ ಇಯರು ಬಂದಿತ್ತಂತೆ ಇದೇ ರೀತಿ, ಆಗಲೂ ಕೂಡ ಹೋಗ್ಸ್ ಅಂತ ಹೇಳಿದ್ದಾರೆ. ಈಗಲೂ ಕೂಡ ಹೋಗ್ಸ್ ಆಗಿರ್ಬೋದು ಅಂತೇಳಿ ನಾನು ಅಂದ್ಕೊಳ್ತೀನಿ. ಆದರೆ ಅಷ್ಟು ಲೈಟಾಗಿ ನಾವು ತಗೊಳ್ಳೋದಕ್ಕಾಗೋದಿಲ್ಲ. ಈವನ್ 1% ಇದ್ದರೂ ಕೂಡ ನಾವು ಅದನ್ನು ಭಾಳ ಗಂಭೀರವಾಗಿ ತಗೋಬೇಕಾಗ್ತದೆ. ಅದರ ಜೊತೆಗೆ ಏನು ಕ್ರಮ ಮಾಡಬೇಕು ನಾವು ಅದನ್ನೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇಂಟೆಲಿಜೆನ್ಸ್ ಸೆನ್ಸಿಟೈಸ್ ಮಾಡಬೇಕು, ಬೇರೆ ಬೇರೆ ಈಗ ಕೇಂದ್ರ ಸರ್ಕಾರದ ಏಜೆನ್ಸಿಗಳಿಗೂ ಕೂಡ ತಿಳಿಸ್ಬೇಕಾಗ್ತದೆ. ಇದನ್ನೆಲ್ಲ ನಮ್ಮ ಇಲಾಖೆಯಿಂದ ಮಾಡ್ತಾರೆ. ಅವೇನು ತುರ್ತಾಗಿ ಏನಾದರೂ ಇಲ್ಲ, ನಾನು ಈಗ ಬಂದಿದ್ದೇನೆ. ನಾನು ಬಂದ ತಕ್ಷಣ ಮೆಸೇಜ್ ದಾರಿಯಲ್ಲಿರುವಾಗ ಬಂದಿದೆ. ಈಗ ನನಗೆ ನಮ್ಮ ಕಮಿಷನರ್ಗೆ ನಮ್ಮ ಅಧಿಕಾರಿಗಳಿಗೆಲ್ಲ ಮಾತಾಡಿದ್ದೇನೆ, ಮಾತಾಡಿ ಅದಕ್ಕೇನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಎಲ್ಲ ಕೊಟ್ಟಿದ್ದೇನೆ. ನಾನು ಇಲ್ಲಿಂದ ಮಧ್ಯಾಹ್ನ ನಾನು ರೆಗ್ಯುಲರಾಗಿ ಟಚ್ಚಲ್ಲಿ ಇರ್ತೀನಿ ನಮ್ಮ ಅಧಿಕಾರಿಗಳ ಜೊತೆ. ಅವಶ್ಯಕತೆ ಬಿದ್ದಾಗ ಮಧ್ಯಾಹ್ನ ಅಥವಾ ಸಾಯಂಕಾಲ ನಾವು ಸಭೆ ಕರ್ಕೊಂಡು ಹಿರಿಯ ಅಧಿಕಾರಿಗಳ ಸಭೆ ಕರ್ಕೊಂಡು ಏನು ಮಾಡಬೇಕು. ಪೋಷಕರಲ್ಲಿ ಒಂದೇ ಆತಂಕ ಶುರುವಾಗಿದೆ. ನಾನೀಗ ಅಪೀಲ್ ಮಾಡಿ